ಬಿವಿ ನ್ಯೂಸ್ಗೆ ಸ್ವಾಗತ. ನಾನು ಮಂಗಲ್. ಮಳೆಯಿಂದ ಸಂಕಷ್ಟಕ್ಕೊಳಗಾದ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಆಮ್ ಆದ್ಮಿ ಪಾರ್ಟಿ ಪದಾಧಿಕಾರಿಗಳು ಸಂತ್ರಸ್ತರೊಂದಿಗೆ ಮಂಗಳವಾರ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಳೆಯಿಂದ ಸಂಕಷ್ಟಕ್ಕೆ ಒಳಗಾದ ಸಂತ್ರಸ್ತರ ಕುಟುಂಬಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಆಮ್ ಆದ್ಮಿ ಪಾರ್ಟಿಯ ಪದಾಧಿಕಾರಿಗಳು ಸಂತ್ರಸ್ತರೊಂದಿಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದ್ದು, ಈ ವೇಳೆ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿ ವಿಜಯ ಪಾಟೀಲ್ ಅವರು ಮಾತನಾಡಿದ್ದು, ಬೆಳಗಾವಿ ನಗರದ ವೀರಭದ್ರನಗರ, ಅಜಮ್ ನಗರ, ಆಜಾದ್ ನಗರ, ಶಹಾಪುರ ಮತ್ತು ಶಿವಾಜಿನಗರ ಪ್ರದೇಶಗಳಲ್ಲಿ ಕಳೆದ 4-5 ವರ್ಷಗಳಿಂದ ಮಳೆಗಾಲ ಕಾಲದಲ್ಲಿ ಸಾಕಷ್ಟು ಮಳೆಯಾಗಿ ಪ್ರತಿ ಸಾರಿಯೂ ಸಾವಿರಾರು ಮನೆಗಳು ಜಲಾವೃತಗೊಂಡು ಅವರ ಜೀವನ ಅಸ್ತವ್ಯಸ್ತವಾಗುತ್ತಿದೆ. ಅಲ್ಲದೆ ಅವರು ಕೂಡಿಟ್ಟ ದವಸ ಧಾನ್ಯಗಳು ಮಳೆಯಿಂದ ನಾಶವಾಗಿದ್ದು ಒಂದು ಹೊತ್ತಿನ ಊಟಕ್ಕೆ ಗತಿಯಿಲ್ಲದ ಪರಿಸ್ಥಿತಿಗೆ ಬಂದಿರುತ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವಿಸಿದರೂ ಶಾಸಕರು ಹಾಗೂ ಪಾಲಿಕೆ ಸದಸ್ಯರಿಂದ ಯಾವುದೇ ಪರಿಹಾರ ಉಪಾಯಗಳು ಇನ್ನೂ ಆಗಿಲ್ಲ. ಇನ್ನು ಆದ್ದರಿಂದ ತೊಂದರೆಗೆ ಒಳಗಾದ ಸಂತ್ರಸ್ತರ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಿ ಮಳೆಗೆ ಹಾನಿಗೆ ಒಳಗಾದ ಮನೆಗಳಿಗೆ ಕೂಡಲೇ ಪರಿಹಾರ ನೀಡಬೇಕೆಂದು ಆಗ್ರಹಿಸಲಾಗಿದೆ. ಅದೇತ್ರಲ್ಲ ಇವತ್ತು ಮೂರು ಬೇರೆ ಬೇರೆ ಕಮಿಷನರ್ ಅದಾರ ರೀ, ಸ್ಮಾರ್ಟ್ ಸಿಟಿ ಕಮಿಷನರ್ ಬೇರೆ ಅದಾರು, ಕಾರ್ಪೊರೇಷನ್ ಕಮಿಷನರ್ ಬೇರೆ ಅದಾರು, ಗುಡಾ ಕಮಿಷನರ್ ಬೇರೆ ಅದಾರು. ಅವ್ರು ಒಬ್ರಿಗೊಬ್ರು ತಾಳಿಲ್ಲ, ತಂತಿಲ್ಲ. ಹಿಂಗಾಗಿ ಪ್ರೊಜೆಕ್ಟ್ಗೆ ಒಟ್ಟು ಈ ಸಿಗೋದಾಗೈತ್ರಿ. ಕೆಲವೊಂದು ಏರಿಯಾ ಸ್ಮಾರ್ಟ್ ಸಿಟಿನೇ ಡೆವಲಪ್ ಮಾಡತ್ತಾರು, ಕೆಲವೊಂದು ಏರಿಯಾ ಕಾರ್ಪೊರೇಷನ್ ಡೆವಲಪ್ ಮಾಡತೈತಿ, ಕೆಲವೊಂದು ಏರಿಯಾ ಬುಡಾ ಡೆವಲಪ್ ಮಾಡತ್ತಾರು. ಒಬ್ರಿಗೊಬ್ರು ಗೊತ್ತಾಗದ ಕಾರಣ ಡೆವಲಪ್ಮೆಂಟ್ ಆಗೋಲ್ತು, ಅದಕ್ಕೆ ಎಲ್ಲ ಕಡೆ ನೀರು ನಿಲ್ಲತೈತಿ. ಸೊ ಅದಕ್ಕೆ ಮೂರು ಮಂದಿ ಕುಂತು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇದು ಸಾಲ್ವ್ ಮಾಡಬೇಕು. ಮತ್ತು ನೀರು ಹೊರಗೆ ಹೋಗೋದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲದ. ನಾರ್ಮಲ್ 4-5 ಪೈಪ್ ಬದಲಿ ಮಾಡಿದ್ರೆ ನಿಮ್ಮ ಎಲ್ಲ ನೀರು ಕಮ್ಮಿ ಆಕಾವ. ಇಷ್ಟ ನಾವು ಹೇಳೋದಂದ್ರೆ ಮೂರು ಕಮಿಷನರ್ ಒಂದ ಆಗಬೇಕು, ಒಂದ ಕೂಡಿ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ನಗರ ಸಂಚಾಲಕ ಅರವಿಂದ ಕಾಪಾಡಿಯಾ, ಶಂಕರ್ ಹೆಗಡೆ ಸೇರಿದಂತೆ ಮತ್ತಿತರರು ಇದೇ ವೇಳೆ ಸಾಥ್ ನೀಡಿದ್ದಾರೆ. ಬ್ಯೂರೋ